ಸ್ಟಾರ್ ಅವರು ನಮ್ಮ ಇಂಡಸ್ಟ್ರಿಲೇ ಇದ್ದಾರೆ, ಆದ್ರೂ ಇವಾಗ ಸರ್ಕಾರದಿಂದ ಅವ್ರಿಗೂ ಒಂದು ಮರ್ಯಾದೆ ಸೂಚಿಸ್ತಾ ಹಾಗೂ ಅಡ್ವೈಸರಿ ಕಮಿಟಿಗೆ ಏನು ಬಂದು ಇವತ್ತು ಒಂದು ಸಲಹೆನ ಕೊಟ್ಟಿದ್ದಾರೆ ಅವ್ರು. ನಾವು ಬಂದು ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಂಡಾಗ ತುಂಬ ಐ ಥಿಂಕ್ ಒಂದು ಎಲ್ಲ ವಾದ ವಿವಾದ ನಡೀತು. ಐ ಥಿಂಕ್ ಮಾತು ಮಾತು ಕೇಳಿ ಹೇಳಲೇಬೇಕಾಗುತ್ತೆ, ನಮ್ಮ ಪ್ರಾಬ್ಲಮ್ ಹೇಳಬೇಕಾಗುತ್ತೆ, ಅವ್ರ ಪ್ರಾಬ್ಲಮ್ ಹೇಳಬೇಕಾಗುತ್ತೆ. ಯಾಕಂದ್ರೆ ಸುಮ್ಮ ಸುಮ್ಮನೆ ಬಂದು 50% ಯಾಕೆ ಕೊಟ್ಟರು ಅನ್ನೋದಕ್ಕೂ ಒಂದು ರೀಸನ್ ಇರುತ್ತೆ, ನಾವು 100% ಯಾಕೆ ಹೇಳಿದ್ರು ಅನ್ನೋದಕ್ಕೂ ಒಂದು ಪ್ರಾಪರ್ ರೀಸನ್ ಇರಬೇಕು. ಸೊ ಆ ರೀಸನ್ ಕರೆಕ್ಟಾಗಿ ಅವ್ರಿಗೆ ಅವ್ರ ಕಿವಿಗೆ ಮುಟ್ಟಿದೆ, ಅವ್ರ ಹೃದಯಕ್ಕೆ ಮುಟ್ಟಿದೆ. ಅದೇ ಥರ ಅವ್ರು ನಮಗೆ ಒಂದು 4 weeks ಟೈಮ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದೊಂದು ಒಳ್ಳೆ ಮೂನೆ ಅದು, ಯಾಕಂದರೆ ನಮಗೊಂದು ಅವಾಗ ನಮಗೊಂದು ಪಾಠ ಅದು. ಯಾಕಂದ್ರೆ ನಾವು ಹೆಂಗೆ ನಾವು ಎಷ್ಟು ನೀಟಾಗಿ ನೋಡ್ಕೋಬೋದು, ಇದು ನಮಗೆ ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರೀಲಿ ನಾವು ಡಿಸ್ಟ್ರಿಬ್ಯೂಟರ್ ಸೆಕ್ಟರಿಂದ ಸರಿ ಇಲ್ಲಾಂದರೆ ಎಕ್ಸಿಬಿಟರ್ ಸೆಕ್ಟರಿಂದ ಸರಿ ಎಲ್ರಿಗೂ ನಾವು ಕೇಳ್ಕೊಳ್ಳೋದು ಎಷ್ಟು ಥಿಯೇಟರ್ನ ತುಂಬ ನೀಟಾಗಿರಲಿ ಹಾಗೂ ಅವರು ಏನೇನು ಒಂದು ಎಂತೀವಿ ಸಲಹೆಯನ್ನು ಕೊಡ್ತಾರೆ ಎಲ್ಲದನ್ನೂ, ಸ್ಯಾನಿಟೈಸೇಷನ್ ಇರ್ಬೋದು, ಇಲ್ಲಾಂದರೆ ಮಾಸ್ಕ್ ಇರ್ಬೋದು, ಇಲ್ಲಾಂದರೆ ಅಲ್ಲಿ ಎ ಸಿ ಒಂದು ಟೆಂಪ್ರೇಚರ್ ಇರ್ಬೋದು ಪ್ರಾಪರಾಗಿ ಮೈಂಟೈನ್ ಮಾಡ್ತಾ ಯಾರಿಗೂ ಏನು ತೊಂದರೆ ಆಗದಿರೋ ರೀತಿ. ಐ ಥಿಂಕ್ ಅಭಿಮಾನಿಗಳು ಅದಕ್ಕೆ ಸಹಕರಿಸಬೇಕು 100%. ನನಗಂತೂ ನಮ್ಮ ಅಭಿಮಾನಿಗಳು ಖಂಡಿತ ಅವ್ರ ಮೇಲೆ ಒಂದು ಭರವಸೆ ಇದೆ, ಖಂಡಿತ ಈ 4 weeks ಎಲ್ಲ 100% ಇನ್ ಮೇಲೆ 4 weeks ಅನ್ನೋದೇ ಪ್ರಶ್ನೆನೇ ಬರಲ್ಲ, ಇದು 100% ಕಂಪ್ಲೀಟ್ ಸಾಲ್ವೇಷನ್ ಸಿಗುತ್ತೆ ಅನ್ನೋದು ಒಂದು ಭರವಸೆ ಅಭಿಮಾನಿಗಳ ಮೇಲೆ ಓರಿಸ್ತೀನಿ ನಾನು. ಯಾಕಂದ್ರೆ ಅವ್ರು ನಮ್ಮ ಮೇಲೆ ಓರಿಸಿದ್ದಾರೆ, ನಾವು ನಿಮ್ಮ ಮೇಲೆ ಓರಿಸ್ತಾ ಇದ್ದೀನಿ, ನೀವೆಲ್ಲರೂ ಅದನ್ನ ಪಾಲಿಸ್ತೀನಿ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಎಲ್ರಿಗೂ ತುಂಬ ಥ್ಯಾಂಕ್ಸ್.